ನಮಸ್ಕಾರ ಪೀಪಲ್, ಏನು ಓಪನಿಂಗ್ ಅಲ್ಲೇ ದೇವಸ್ಥಾನ ಜೊತೆಗೆ ಅರಳಿ ಮರ ತೋರಿಸ್ತಾ ಇದೀನಿ ಅನ್ಕೊಂಡ್ರ? ನೀವ್ 90s ಕಿಡ್ ಆಗಿದ್ರೆ ಅರಳಿ ಮರದ ಕೆಳಗಡೆ ಏನೇನ್ ಆಟಗಳು ಆಡಿರ್ತೀರ ಅಂತ ಖಂಡಿತ ನೆನಪಕ ಇರುತ್ತೆ. ಅರಳಿ ಮರದಡಿ ತಳಿರೊಡೆದೆರಡಲೆ. ಇದೇ ತರ 67 ಇಯರ್ಸ್ ಇಂದ ಈ ಅರಳಿ ಮರದ ಪಾನಿಪುರಿ ಶಾಪ್ ನಡೆಸ್ಕೊ ಬರ್ತಿದ್ದಾರೆ. ಇಲ್ಲಿ ಏನ್ ಫೇಮಸ್ ಅಂತ ಕೇಳಿದ್ರೆ 90s ಕಿಡ್ ಅಂದ್ರೆ ನೆನಪಕ ಬರೋದು ಲಗೋರಿ, ಇವ್ರ ಸ್ಪೆಷಲ್ ಐಟಮ್ ಅಂದ್ರೇನೆ ಅದು ಮಸಾಲೆ ಪೂರಿ. ಇದ್ರ ಜೊತೆಗೆ ಸೇಫ್ ಪೂರಿ ಕೂಡ ಆರ್ಡರ್ ಮಾಡಿದ್ವಿ. ಟ್ಯೂನಿಂಗ್ ಇರಲ್ವಲ್ಲ, ಏನೋ ಇದು ಟ್ರಾನ್ಸ್ಫಾರ್ಮೇಶನ್ ಅಂತ ಕೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್ ಅಕ್ಸೆಪ್ಟೆಡ್ ಅಂತ ಹೇಳಿ ಆರ್ಡರ್ ಮಾಡಿದ್ನೆಲ್ಲ ಲೈನ್ ಆಗಿ ಟೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇವ್ ಸೇವ್ ಪುರಿ ಟೇಸ್ಟ್ ಮಾಡಿದ್ರಲ್ಲಿ ಆವರೇಜ್ ಟೇಸ್ಟ್ ಅಲ್ಲೇ ಇತ್ತು, ಬಟ್ ಇವ್ರ ಮಸಾಲೆ ಪುರಿ ತಿಂತ ಇದ್ರೆ ಅಷ್ಟು ಸೂಪರ್ ಆಗಿತ್ತು. ಸ್ವೀಟ್ 16 ಇಂದ ಹಿಡಿದು ಲೇಟ್ 60s ವರೆಗೂ ಇರೋ ಎಲ್ಲಾರು ಬಂದು ತಿನ್ಕೊಂಡು ಹೋಗ್ತಾ ಇರೋ ಜಾಗ ಅನ್ಕೋತೀನಿ ಇದು. ಅಷ್ಟು ಕ್ರೌಡ್ ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲೇ ನಿಂತಿದ್ರು. ಮಚ್ಚ, ನೆಕ್ಸ್ಟ್ ಪಾನಿಪುರಿ ತಿನ್ನೋಣ, ಅದಕ್ಕೂ ನೀನೇ ಕೊಡ್ಬೇಕು ಬಿಲ್ಲು ಅಂತ ಹೇಳಿದ ತಕ್ಷಣ ಕೊಟ್ಟ ನೋಡಿ ರಿಯಾಕ್ಷನ್. ಪಾನಿಪುರಿನ ಬೌಲ್ ಅಲ್ಲಿ ಸೆಟ್ ಮಾಡಿ ಹಾಗೆ ಪಾನಿಯಲ್ಲಿ ಡಂಕ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಬಾಯಿಗೆ ಶಿಫ್ಟ್ ಮಾಡುವಾಗ ಅರೆ ವಾಹ್ ಕ್ಯಾ ಬಾತ್ ಹೈ ಅನ್ನೋ ರೇಂಜ್ ಚೆನ್ನಾಗಿರಲಿಲ್ಲ, ಬಟ್ ಡೀಸೆಂಟ್ ಆಗಿ ಇತ್ತು. ಪೆಟ್ರೋಲ್ ತಗೊಂಡ್ರೆ ಬೈಕ್ ಫ್ರೀ ಆಗಿ ಸಿಗಲ್ಲ, ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಬೇಗ ಸಿಗಲ್ಲ. ಅಟ್ಲೀಸ್ಟ್ ಫ್ರೀ ಆಗಿ ಸಿಗೋ ಈ ಪಾನಿನಾದ್ರೂ 2 ಕಪ್ ಎಕ್ಸ್ಟ್ರಾ ಕುಡಿಯೋಣ ಅಂತ ಕುಡಿದು ಹೊರಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಜಾಗ ಎಲ್ಲಿದೆ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಮರೀದೆ ಚೆಕ್ ಮಾಡಿ. ಅಂಟಿಲ್ ದೆನ್, ಟಾಟಾ, ಬೈ ಬೈ.